ಅವಳು ಮನುಷ್ಯಳಾಗಿರೋದಕ್ಕೆ ಯೋಗ್ಯತೆ ಇಲ್ಲ. ನಿನ್ ಮೇಲೆ ಎಷ್ಟೆಲ್ಲ ಪ್ರೀತಿ ತೋರ್ತಿದ್ಲು, ಆದ್ರೂ ನಿನ್ ಮೇಲೆ ಯಾಕೆ ಕೊಲೆ ಪ್ರಯತ್ನ ಮಾಡ್ಬೇಕಾಗಿತ್ತು? ಸುಧಾರಾಣಿ ಅತ್ತೆನ ಯಾಕೆ ಕಿಡ್ನಾಪ್ ಮಾಡಿಸ್ಬೇಕಾಗಿತ್ತು? ಒಳ್ಳೆಯವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಒಳ್ಳೇದೇ ಆಗುತ್ತೆ ವಿಜಿ, ಆದ್ರೆ ಇಂಥ ಪಾಪಿಗಳ ಬಗ್ಗೆ ಯೋಚನೆ ಮಾಡಿದ್ರೆ ನಮ್ಮ ಮನಸ್ಸು ಹಾಳಾಗತ್ತೆ ಅಷ್ಟೇ. ನಾವು ಯಾವ್ದನ್ನ ಸರಿ ಅಂದ್ಕೊಂಡಿದೀವೋ ಅದು ತಪ್ಪಾಗಿ ನಮ್ಮ ಮುಂದೆ ಇದ್ರೆ ಸರಿ ಯಾವುದು ಅಂತ ಮನ್ಸು ಕೊರಿತಾ ಇರುತ್ತೆ. ಆಗ ಮನ್ಸು ಹಾಳಾಗದೆ ಇನ್ನೇನಾಗುತ್ತೆ ಹೇಳು. ನಿನಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ಮೊದಲು ಈ ಫೋಟೋಗಳನ್ನ ಸುಟ್ಟಾಕ್ಬೇಕು, ಆಗ್ಲಿ ನಿನ್ ದಾರಿಗೆ ಬರೋದು. ಗೀತಾ, ನೀನು ಹೇಳ್ದಾಗೆ ಕೆಟ್ಟ ನೆನಪುಗಳನ್ನ ಕೆಟ್ಟ ವಿಚಾರಗಳನ್ನ ಸುಟ್ಟಾಕ್ಬೇಕು, ಅದ್ರಲ್ಲಿ ನಾನು ಸೋತಿದ್ದೀನಿ. ಇನ್ಮೇಲೆ ನಾನು ಸೋಲಲ್ಲ, ನನಗೆಲ್ಲ ಅರ್ಥ ಆಗಿದೆ. ಇದು ಭದ್ರವಾಗಿರಬೇಕು. ಯಾಕೋ ಹೀಗಿದ್ಯಾ? ನಿನ್ನ ಈ ಥರ ನೋಡೋಕ್ಕಾಗ್ತಿಲ್ಲ. ಏನಾದರೂ ಮಾತಾಡೋ, ಸ್ವಲ್ಪ ನಗೋ. ಶ್ರುತಿಗೆ ಹೀಗಾಗಿರೋದ್ರಿಂದ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆಯೋ ಅಷ್ಟೇ ನೋವು ನನಗೂ ಆಗಿದೆ. ಹೀಗಾಯ್ತಲ್ಲ ಅಂತ ಕೊರ್ಕೊಂಡು ಕೂರೋ ಬದಲು ಯಾಕೆ ಹೀಗಾಯಿತು ಅಂತ ಯೋಚನೆ ಮಾಡೋದು ಒಳ್ಳೇದಲ್ವಾ? ನಾನಿವಾಗ ಅದೇ ಯೋಚನೆಯಲ್ಲಿದ್ದೀನಮ್ಮ. ನನ್ನಿಂದ ಆಗಿರೋ ತಪ್ಪನ್ನ ಹೇಗೆ ಸರಿ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ. ನಮ್ಮಿಂದ ಏನು ತಪ್ಪಾಗಿದೆ ಹೇಳಿ ಅಂದರೆ, ಶ್ರುತಿ ತಪ್ಪು ಮಾಡಿದಾಳಂತ ನಾವೇನು ಹೇಳ್ತಾ ಇಲ್ವಲ್ಲ. ಅವಳೇ ತಾನೇ ಅಮ್ಮನ ಉಳಿಸೋದಕ್ಕೋಸ್ಕರ ತಾನೇ ಕೋರ್ಟಿಗೆ ಬಂದು ನಾನೇ ತಪ್ಪು ಮಾಡಿದೆ ಅಂತ ಹೇಳಿದ್ದು. ಅದ್ರ ಬಗ್ಗೆನೇ ಕನ್ಫ್ಯೂಷನ್ ಇರೋದು ಮಾವ. ಅದ್ರ ಬಗ್ಗೆ ಯೋಚನೆ ಮಾಡಿದಷ್ಟು ತಲೆ ಕೆಡ್ತಿದೆ. ನೀನು ಇಷ್ಟೊಂದು ಯೋಚನೆ ಮಾಡಬೇಡ ಅಂದ್ರೂ ನೀನು ನನ್ನ ಮಾತೇ ಕೇಳ್ತಿಲ್ವಲ್ಲ. ನೀನು ಜಾಸ್ತಿ ಯೋಚನೆ ಮಾಡ್ತಿದ್ರೆ ನಿನ್ನ ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಬಾ, ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಿ ಬರೋಣ. ಕಾಪಾಡಬೇಕಾದ ದೇವರೇ ಕೈ ಬಿಟ್ಟು ಸುಮ್ಮನೆ ಕೂತಿರುವಾಗ ಯಾವ ದೇವಸ್ಥಾನಕ್ಕೆ ಹೋಗಿ ಏನು ಉಪಯೋಗ? ಹಾಗೆಲ್ಲ ಮಾತಾಡಬೇಡಪ್ಪ. ಈ ಥರ ಎಲ್ಲ ಆಗಿದೆ ಅಂದರೆ ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ. ಆ ಕಾರಣ ಏನು ಅಂತ ನಾವು ಹುಡುಕೋ ಪ್ರಯತ್ನ ಮಾಡಬೇಕೇ ಹೊರತು ದೇವರು ನಮ್ಮನ್ನು ಕಾಪಾಡಿಲ್ಲ ಅಂತ ಹೇಳಬಾರ್ದು. ಕಿರಣ್, ಇಷ್ಟೊತ್ತೆಲ್ಲಿಗೆ ಹೋಗಿದ್ದಪ್ಪ? ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೊಳಕ್ ಹೋಗಿದ್ದೆ. ಯಾಕೆ ಕಿರಣ್, ನೀನು ನಿಮ್ಮ ಅಣ್ಣನ ಥರನೇ ಮಾತಾಡ್ತಿದ್ಯಲ್ಲ, ಈಗಂತ ತಪ್ಪು ನೀನೇನು ಮಾಡಿದ್ಯಾ? ನಮ್ಮ ಅಮ್ಮನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದು. ನಮ್ಮ ಅಪ್ಪನ ಕೊಂದಿದ್ದು ನಮ್ಮ ಅಮ್ಮನೇ ಅಂತ ನೀವು ಹೇಳ್ದಂಗೆ ನಂಬಿದ್ದು. ಆದರೆ ಈಗ ನನಗೆಲ್ಲ ಸತ್ಯನೂ ಗೊತ್ತಾಗ್ತಾ ಇದೆ.